ಸರ್ ಒಂದು ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗುತ್ತೆ ಸೆಕ್ಷನ್ 164 ಅಡಿ ಹಾಗಾದ್ರೆ ಯಾವ ರೀತಿಯಾಗಿ ಈ ಪ್ರೋಸೆಸ್ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ 164 ಅಡಿ ಈ ಒಂದು ಯುವತಿ ಹೇಳಿಕೆಯನ್ನ ದಾಖಲಿಸಲಿದ್ದಾಳೆ ಯುವತಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ನೀಡೋದಕ್ಕೆ ಬರಲಿಕ್ಕಿದ್ದಾಳೆ ಯಾಕಂದ್ರೆ ಆಲ್ರೆಡಿ ಈಗ ಆಕೆ ಕೋರ್ಟ್ನ ಆವರಣದಲ್ಲಿ ಇದ್ದಾಳೆ ತನ್ನ ಪರ ವಕೀಲರ ಜೊತೆಗೆ ಬರೋದಕ್ಕೆ ಯುವತಿಗೆ ಕೋರ್ಟ್ನ ಒಳಗಡೆ ಅವಕಾಶ ಇದೆ ಬಟ್ ಕೋರ್ಟ್ ಹಾಲ್ ನಿಂದ ಉಳಿದವರನ್ನ ಹೊರಗೆ ಕಳಿಸುತ್ತಾರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಯುವತಿಯ ಪರ ವಕೀಲರು ಹಾಲ್ ಅಲ್ಲಿ ಇರಬಹುದು ಅದಕ್ಕೆ ಅವಕಾಶ ಇದೆ ಆದರೆ ಯುವತಿಯ ಪರ ವಕೀಲರು ಹಾಲ್ ಅಲ್ಲಿ ಇದ್ದರೂ ಕೂಡ ಅವರು ದೂರ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಯುವತಿಯ ಕಣ್ಣಿಗೆ ಕಾಣದ ಹಾಗೆ ವಕೀಲರು ದೂರ ಇರಬೇಕಾಗುತ್ತೆ ಜೊತೆಗೆ ಅವರು ಯಾವುದೇ ರೀತಿಯ ಮಾತುಗಳನ್ನು ಕೂಡ ಆಡೋದಕ್ಕೆ ಅವಕಾಶ ಇಲ್ಲ ಕೇವಲ ಯುವತಿ ಮಾತ್ರ ಇಲ್ಲಿ ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ ಆಕೆಯ ಪ್ರತಿ ಹೇಳಿಕೆಯನ್ನು ಕೂಡ ವಿಡಿಯೋದಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತೆ ಯುವತಿಯ ಹೇಳಿಕೆಯ ವೇಳೆ ಅವರ ವಕೀಲರು ಕೂಡ ಮಾತನಾಡುವಂತಿಲ್ಲ ಯುವತಿಯ ಹೇಳಿಕೆ ವೇಳೆ ಮ್ಯಾಜಿಸ್ಟ್ರೇಟ್ ಪ್ರಶ್ನೆಗಳನ್ನು ಕೇಳಬಹುದು ಅವರ ಪ್ರಶ್ನೆಗಳಿಗೆ ಆಕೆಯಿಂದ ಉತ್ತರವನ್ನ ಅಥವಾ ಆಕೆಯ ಹೇಳಿಕೆಗಳನ್ನು ಪಡೆದುಕೊಳ್ಳಬಹುದು ಅದನ್ನ ಕೂಡ ವಿಡಿಯೋ ಮಾಡಿಕೊಳ್ಳಲಾಗುತ್ತೆ ಹೇಳಿಕೆಯ ಬಳಿಕ ವಕೀಲರೇ ಕೋರ್ಟ್ ನಿಂದ ಆಕೆಯನ್ನ ಕರೆ ತರ್ತಾರೆ ಆನಂತರ ಹೇಳಿಕೆಯ ಬಳಿಕ ಎಸ್ಐಟಿ ಅಧಿಕಾರಿಗಳು ಯುವತಿಯನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ವಿಚಾರಣೆ ಮಾಡಬೇಕು ನಮಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ವಕೀಲರು ಮನವಿ ಅಂದ್ರೆ ವಕೀಲರು ಆಕೆಯನ್ನ ಕರೆತರುವಂತ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಆಲ್ರೆಡಿ ಈಗಾಗಲೇ ಕೋರ್ಟ್ ಅವಕಾಶ ಕೊಟ್ಟಿದೆ 164 ಅಡಿ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಆನಂತರ ನೀವು ಎಸ್ಐಟಿ ಅಧಿಕಾರಿಗಳು ಆಕೆಯ ವಿಚಾರಣೆ ಮಾಡಬಹುದು ಆಕೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಜೊತೆಗೆ ಮಹಜರು ಕೂಡ ಮಾಡಬಹುದು ಅನ್ನುವಂತ ವಿಚಾರವನ್ನು ಆಲ್ರೆಡಿ ಈಗಾಗಲೇ ನ್ಯಾಯಾಧೀಶರು ಹೇಳಿದ್ದಾರೆ ಸೊ ಈಗ ಪ್ರಮುಖವಾಗಿ ಆಗೋದು ಆಕೆಯ ಹೇಳಿಕೆ ಆಕೆ ಏನು ಹೇಳಿಕೆ ಕೊಡ್ತಾಳೆ ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾಳೆ ಅನ್ನೋದು ಬಹಳ ಬಹಳ ಇಲ್ಲಿ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯ ಹೇಳಿಕೆಯಲ್ಲಿ ಆಕೆಯನ್ನ ದುರ್ಬಳಕೆ ಮಾಡಿಕೊಂಡಂತ ವಿಚಾರವನ್ನ ಆಕೆ ಪ್ರಸ್ತಾಪ ಮಾಡಿದ್ರೆ ಅತ್ಯಾಚಾರವನ್ನ ಎಸಗಿಲಾಗಿದೆ ಅನ್ನುವಂತ ಆಕೆಯ ಒಂದು ವಿಚಾರವನ್ನ ಆಕೆ ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ಇಮಿಡಿಯೇಟ್ ಆಗಿ ರಮೇಶ್ ಜಾರಕಿಹೊಳಿ ಅವರನ್ನ ಬಂಧಿಸುವ ಸಾಧ್ಯತೆ ಕೂಡ ಇದೆ ಸೋ ಆಕೆಯ ಹೇಳಿಕೆಯನ್ನ ವಿಡಿಯೋಗ್ರಫಿ ಮಾಡಿಕೊಳ್ಳಲಾಗುತ್ತೆ ಯಾಕೆಂದ್ರೆ ಆಕೆ ಆ ನಂತರ ನಾ ಹೇಳಿಕೆಯನ್ನ ನಾನು ಕೊಟ್ಟಿಲ್ಲ ಅನ್ನೋದನ್ನ ಹೇಳುವ ಚಾನ್ಸಸ್ ಕೂಡ ಇರುತ್ತೆ ಅದೇ ಕಾರಣಕ್ಕಾಗಿ ಈ ಕ್ಷಣದಲ್ಲಿ ಅವಳು 164 ಸೆಕ್ಷನ್ ಅಡಿ ಯಾವ ಹೇಳಿಕೆಯನ್ನ ಕೊಡ್ತಾಳೋ ಅದೇ ಹೇಳಿಕೆಯನ್ನ ಇಟ್ಟುಕೊಂಡು ವಿಚಾರಣೆ ಮಾಡಲಾಗುತ್ತೆ ಜೊತೆಗೆ ಆ ಹೇಳಿಕೆಯೇ ಬಹಳ ಪ್ರಮುಖ ಆಗುತ್ತೆ ಯುವತಿಯ ಹೇಳಿಕೆಯ ವೇಳೆ ಅವರ ವಕೀಲರು ಕೂಡ ಮಾತನಾಡುವಂತಿಲ್ಲ ಕೇವಲ ಆಕೆ ಮಾತ್ರ ತನ್ನ ಹೇಳಿಕೆಯನ್ನ ಕೊಡಬೇಕಾಗುತ್ತೆ ಆಕೆ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಆಕೆ ಹೇಳಿಕೆಯನ್ನ ಕೊಡ್ತಾ ಇದ್ದಾಳೋ ಅದಕ್ಕೆ ಬೇಕಾದಂತ ಅಂದ್ರೆ ಒಂದು ಕೆಲವೊಂದು ಸಲ ಗೊಂದಲ ಇರುವಂತ ಚಾನ್ಸಸ್ ಇದೆ ಒತ್ತಡ ಇರುವಂತ ಚಾನ್ಸಸ್ ಕೂಡ ಇರುತ್ತೆ ಸೋ ಮ್ಯಾಜಿಸ್ಟ್ರೇಟ್ ಮುಂದೆ ಆಕೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಆಕೆಯನ್ನ ಪ್ರಶ್ನೆ ಮಾಡಬಹುದು ಪ್ರಶ್ನೆಯನ್ನ ಮಾಡಿ ಅದಕ್ಕೆ ಬೇಕಾದಂತ ಉತ್ತರವನ್ನ ಆಕೆ ಕೊಡುವಂತ ಚಾನ್ಸಸ್ ಕೂಡ ಇದೆ ಸೋ ಈಗ 3:30 ಯ ವೇಳೆಗೆ ಆಲ್ಮೋಸ್ಟ್ ಮ್ಯಾಜಿಸ್ಟ್ರೇಟ್ ಅವರನ್ನ ಕರೆಯುವಂತ ಚಾನ್ಸಸ್ ಕೂಡ ಇದೆ ಯುವತಿ ಈಗ ಕೋರ್ಟ್ನ ಹಾಲ್ ಅಲ್ಲಿ ಇದ್ದಾಳೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಅಂದ್ರೆ ಕೋರ್ಟ್ನ ಆವರಣಕ್ಕೆ ಆಲ್ರೆಡಿ ಆಗಮಿಸಿದ್ದಾಳೆ ಬಟ್ ಇನ್ನೂ ಕೂಡ ವಕೀಲ ಅಲ್ಲಿ ನ್ಯಾಯಾಧೀಶರು ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ವಕೀಲರು ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಆಕೆಯ ಹೇಳಿಕೆ ಏನಾಗಿರಬಹುದು ಯಾವ ರೀತಿಯಾಗಿ ಈ ಒಂದು ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗುತ್ತೆ ಇವೆಲ್ಲದರ ಸಂಪೂರ್ಣ ಮಾಹಿತಿ